ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲ ಪೆಟ್ ಕೇರ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಮಿನಿಯೇಚರ್ ಪಿಂಚರ್ ಬಗ್ಗೆ ತಿಳಿಯೋಣ. ನೋಡಲು ಡಾಬರ್ಮನ್ ಅಂತೆ ಕಾಣುವ ಇವುಗಳ ಮೂಲ ಜರ್ಮನಿಯಾಗಿದೆ. ಇವುಗಳು ಕೂಡ ಡಾಬರ್ಮನ್ಗಳಂತೆ ಪಿಂಚರ್ ಕುಟುಂಬಕ್ಕೆ ಸೇರಿದವುಗಳಾಗಿವೆ. ಹಾಗೆ ಇವು ಅತ್ಯಂತ ಹಳೆಯ ಡಾಗ್ ಬ್ರೀಡ್ ಆಗಿದೆ. ಇವು ಟಾಯ್ ಬ್ರೀಡ್ ಗುಂಪಿಗೆ ಸೇರಿದ ನಾಯಿ ತಳಿಗಳಾಗಿದ್ದು ಅತ್ಯಂತ ಎನರ್ಜೆಟಿಕ್ ಆಗಿ ಇರುತ್ತವೆ. ಆದ್ದರಿಂದ ಇವು ಫಸ್ಟ್ ಟೈಮ್ ಓನರ್ಗಳಿಗೆ ಸೂಕ್ತವಲ್ಲ. ಇವು ಅತ್ಯಂತ ಜನಪ್ರಿಯ ನಾಯಿಗಳಾಗಿದ್ದು ಎಕೆಸಿ ಬ್ರೀಡ್ ಪಾಪ್ಯುಲಾರಿಟಿಯಲ್ಲಿ 70ನೇ ರ್ಯಾಂಕ್ನಲ್ಲಿವೆ. ಅಮೇರಿಕನ್ ಕೆನಲ್ ಕ್ಲಬ್ ಪ್ರಕಾರ ಇವುಗಳ ಎತ್ತರ 10ರಿಂದ 12.5 ಇಂಚಸ್ ಮತ್ತು ಇವುಗಳ ತೂಕ 8ರಿಂದ 10 ಪೌಂಡ್ ಇರಬೇಕು. ಇನ್ನು ಇವುಗಳ ಲೈಫ್ ಸ್ಪ್ಯಾನ್ ನೋಡೋದಾದರೆ 10ರಿಂದ 16 ವರ್ಷ ಆಗಿದೆ. ಇವು ಸಿಂಗಲ್ ಕೋಟ್ಗಳಾಗಿದ್ದು ಶಾರ್ಟ್ ಹೇರ್ ಹೊಂದಿರುತ್ತವೆ, ಆದ್ದರಿಂದ ರೆಗ್ಯುಲರ್ ಗ್ರೂಮಿಂಗ್ನ ಅವಶ್ಯಕತೆ ಇರುವುದಿಲ್ಲ. ಆದರೆ ಚಳಿಗಾಲದಲ್ಲಿ ಅಧಿಕ ಕೇರ್ನ ಅವಶ್ಯಕತೆ ಇದೆ. ಅಂದರೆ ಸ್ನೇಹಿತರೆ, ಇವು ಸಿಂಗಲ್ ಕೋಟ್ ಹೊಂದಿರುವುದರಿಂದ ಚಳಿಯನ್ನು ತಡೆಯಲಾರವು. ಇದಕ್ಕಾಗಿ ಚಳಿಗಾಲದಲ್ಲಿ ಇವುಗಳನ್ನು ಬೆಚ್ಚಗೆ ಇಡಬೇಕಾಗಿರುತ್ತದೆ. ಇನ್ನಿವು ಸಾಲಿಡ್ ರೆಡ್, ಸ್ಟ್ಯಾಗ್ ರೆಡ್, ಬ್ಲ್ಯಾಕ್ ಆ್ಯಂಡ್ ರೆಡ್ ಮತ್ತು ಚಾಕ್ಲೇಟ್ ಆ್ಯಂಡ್ ರೆಡ್ ಕಲರ್ಗಳಲ್ಲಿ ಕಾಣಸಿಗುತ್ತವೆ. ಇವು ಸದಾ ಚಟುವಟಿಕೆಯಿಂದ ಕೂಡಿದ್ದು ಪ್ರೊಟೆಕ್ಷನ್ ಡಾಗ್ ಬ್ರೀಡ್ ಆಗಿವೆ. ಹಾಗೆ ಸ್ನೇಹಿತರೆ, ಇವುಗಳಿಗೆ ಸರಿಯಾದ ಸಮಯಕ್ಕೆ ಡಿವಾರ್ಮಿಂಗ್, ವ್ಯಾಕ್ಸಿನೇಷನ್ ಹಾಗೂ ಸರಿಯಾದ ಆಹಾರದ ಕ್ರಮದ ಅವಶ್ಯಕತೆ ಇದೆ. ಇದಕ್ಕೆ ಸಂಬಂಧಪಟ್ಟ ವೀಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಈ ವಿಡಿಯೋಗಳು ಎಲ್ಲ ವಿಧದ ಡಾಗ್ ಬ್ರೀಡ್ಗಳಿಗೂ ಅನ್ವಯ ಆಗುತ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೇನೆ. ಹಾಗೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ನಾಯಿಗಳ ಕುರಿತು ಯಾವ ಮಾಹಿತಿ ಬೇಕೆಂದು ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.